ನನಗೂ ತುಂಬಾ ಹೊಟ್ಟೆ ಹಸಿತ ಇದೆ ಕಣೆ, ತುಂಬಾ ಹೊಟ್ಟೆ ಹಸಿತ ಇದೆ. ನೂರಾರು ಜನ ಬಡ ರೈತರಿಗೆ ಹಿಟ್ಟು ಬಟ್ಟೆ ಕೊಡುತ್ತಿದ್ದ ನನಗೆ, ಆ ದೇವ್ರು ಹಿಟ್ಟು ಬೇಗ ಇಂಥ ಸ್ಥಿತಿನ ತಂದೊಡ್ತೀನಿ ಅಂತ ನಾನು ಅನ್ಕೊಂಡಿದ್ದಿಲ್ಲ ಕಣೆ, ನಾನು ಅನ್ಕೊಂಡಿರ್ಲಿಲ್ಲ. ಶಿವಣ್ಣ, ನೀನು ಕೊಟ್ಟ ದೊಡ್ಡ ಆಸ್ತಿಯನ್ನು ಅನುಭವಿಸಲು ಬಂದು ಬೆಳಗ್ಗೆ ಎಂಬ ರಣ ಪಿಸಾಚಿಗಳು ಕಿತ್ತು ತಿನ್ನಲು ಮುತ್ತುಕೊಂಡಾಗ ಅವರನ್ನು ಹೊಡೆದೋಡಿಸಿ ನಾನೊಬ್ಬನೇ ಮರದಿ ಮಕ್ಕಳಿಗೆ ಹೇಗ್ ತಿನ್ಲಮ್ಮ, ಹೇಗ್ ತಿನ್ಲಿ. ಎಷ್ಟು ಆಸ್ತಿ ಇದ್ರೆ ಏನು, ಎಷ್ಟು ಹಣವಿದ್ರೆ ಏನು, ಎಷ್ಟು ದೊಡ್ಡ ಬಂಗ್ಲೆ ಇದ್ರೆ ಏನು, ಇಡೀ ಅನ್ನ ಇಡೀ ಅನ್ನ ನಸವನ್ನ. ಇನ್ನೊಂದು ಹುಟ್ಟಿಗೆ ಎಷ್ಟು ತಿನ್ನಬೇಕು ನೋಡ್ರಿ. ನಿಮ್ಮ ಅಣ್ಣ ವೇದಾಂತದಿಂದ ನನ್ನ ಮಗು ಹೊಟ್ಟೆ ತುಂಬೋದಿಲ್ಲ, ನನಗೊಂದಿಲ್ಲ ರೀ, ನನಗೊಂದಿಲ್ಲ. ಎಲ್ಲಾರು ಸರಿ, ಯಾವ್ದಾದ್ರು ಹೋಟ್ಲಲ್ಲಾದ್ರೂ ನನಗೆ ಊಟ ತಂದ್ಕೊಡ್ರಿ, ನನಗೆ ಹೊಟ್ಟೆ ಹಸು. ಈ ಫೋನಲ್ಲಿ ತುಂಬಾ ಹಣ ಇದೆ ಕಣೆ, ಆದ್ರೆ ಫೋನ್ ಆನ್ ಆಗ್ತಾ ಇಲ್ಲ. ನನಗೆ ಗೊತ್ತದೆ, ಅವತ್ತು ಮಾವ ಮನೆ ಬಿಟ್ಟು ಬರ್ಬೇಕಂದ್ರೆ ಹೇಳಿದ್ರು ನಿನ್ಗೆ ಏನ್ ಬೇಕಾದ್ರು ತಗೊಂಡೋಗು ಅಂತ, ಆದ್ರೆ ಅದಕ್ಕೂ ನೀವು ಬಿಡ್ಲಿಲ್ಲ. ಇವಾಗ ನೋಡಿದ್ರ ನಮ್ಮ ಬಡಸ್ತನ ಎಷ್ಟಕ್ಕಿಂತ ತಿಂತಾ ಇದೆ ಅಂತ. ಹಾಗೆಲ್ಲ ಮಾತಾಡ್ಬೇಕು, ಹಾಗೆಲ್ಲ ಮಾತಾಡ್ಬೇಡ. ನಾನು ಇಲ್ಲ ಬಂದಿರೋದ ಆ ಹೋಟ್ಲಲ್ಲಿ ಕೆಲಸ ಸೇರಿ ನಮ್ಮ ಮಠ ತುಂಬಿಸ್ಕೊಳ್ಳುತ್ತೆ. ಇದು ಯಾರೋ ಬರ್ತಾ ಇದ್ದಾರೆ, ಫೋನ್ ಏನಾಗಿದೆ ಅಂತ ತೋರಿಸ್ತೀನಿ. ಈಗ ನನಗೆ ಕೆಟ್ಟ ಕಾಲ ಶುರುವಾಗಿದೆ ಕಣೆ,
ಇನ್ನು ಎಷ್ಟಾದ್ರೂ ಆಗ್ಬೋದು, ಸಹಿಸ್ಕೊಂಡು ನನ್ನನ್ನು ಗಟ್ಟಿ ಹಾಕು. ನೀವ್ ಹೇಳೋದೆಲ್ಲ ಹೇಗಿದೆ ಗೊತ್ತಾ? ನನಗೆ ಕೂಡ ದೇವಸ್ಥಾನಕ್ಕೆ ಬರ್ಲಿಲ್ಲ ಅಂದ್ರೆ ಆಗುವ ಗೊತ್ತು ನಿಮ್ಗೆ ಅಂತ. ಇವೆಲ್ಲ ನಿಮ್ಗೆ ಕಣ್ಣು ಕಾಣಿಸ್ತಿಲ್ಲ ಅನ್ಸುತ್ತೆ. ನನಗೆ ಗೊತ್ತಿಲ್ಲ, ನೀವು ಹೋಗಿ ಅಲ್ಲಿ ಕೆಲಸ ಮಾಡಿ ನನಗೆ ಹೊಟ್ಟೆ ತುಂಬಿಸಿ ಅಂತ. ನನ್ನಿಷ್ಟ ಪ್ರಾಮಾಣಿಕತೆಗೆ ಆ ದೇವರು ಕಣ್ ತೆರೆದು ನೋಡ್ಲಿ. ಕ್ರಾಂತಿ ನೀ ಇಲ್ಲೇ ಇರು, ಹೋಗಿ ಬರ್ತೀನಿ. Oh,
ಹೇಗೋ ಇವತ್ತು ಒಂದ್ ದಿವಸ ಕಾಲ ಕಳ್ಕೊಪ್ಪ. ನಾಳೆ ನಮ್ಮ ಮನೆಗೆ ಹೋಗೋಣ. ಅಲ್ಲಿ ನಿಮ್ ತಾತ ಅಜ್ಜಿ ಮತ್ತೆ ಚಿಕ್ಕಿ ಎಲ್ಲ ಇದಾರೆ. ಆಯ್ತಾ? ಸರಿ ಹೇಳ್ಬೇಡಮ್ಮ. ಏನು ಕೇಳಲಾರ್ದು ಪಾಪು ಬೆಟ್ಟ ಗೊತ್ತಂಗ ತಿಂದು ನೀರು ಕುಡಿಯಪ್ಪ. ಏನು ಅಂದ್ರೆ ಇಷ್ಟು ವರ್ಷದ ಚಳಿಲಿ ಇಷ್ಟು ವರ್ಷದಲ್ಲಿ ವಾಸ ಮಾಡಾಯ್ತು. ಯಾವ್ದಾದ್ರು ಚಿಕ್ಕದಾಗಿರೋದೊಂದು ಮನೆ ಬಾಡಿಗೆ ತಗೊಳ್ಳಿ. ನಮ್ ಜೀವನ ಹೇಗಾದ್ರೂ ನಡೆಸ್ಕೊಳ್ಳೋಣ. ಶಾಂತಿ, ಇಷ್ಟು ದೊಡ್ಡ ನಗರದಲ್ಲಿ ಬಾಡಿಗೆ ಮನೆನ ಅಪ್ಪ ಸುಮಾರು ಅಂದ್ರು 79,000 ಬೇಕಣೆ. ಅದ್ಕೇನಂತ ರೀ ಹಂಗಂತ ಹೀಗೆ ಇರೋಕಾಗತ್ತ? ಎಲ್ಲಾದ್ರೂ ಒಂದು ಚಿಕ್ಕ ಮನೆ ಮಾಡ್ಕೊಂಡು ನನ್ನ ಮಗನ ಪ್ರೀತಿಯಿಂದ ಸಾಕೋಣ. ಈ ಪಾಪಿ ಗಂಡನ್ನ ಕ್ಷಮಿಸ್ಬಿಡೆ. ಓನ್ ಅದರತ್ತ ಸಾಲ ಕೇಳಿ ಮಗನ್ನ ಕಾನ್ವೆಂಟ್ ಸೇರ್ಸೋಣ ಅಂತಿದ್ದೆ. ಎಲ್ಲ ಇದ್ದು ನನ್ನ ಮಗನ ಬೀದಿ ಬಿಕರಿ ಮಾಡ್ಬಿಟ್ಟೆ. ಅವನ್ಗೆ ಯಾಕೆ ಎಲ್ಲ ಹೇಳ್ತೀಯ? ಹೇಳ್ಬೇಡ ಹೇಳ್ಬೇಡ ಬಿಡು. ನನ್ನನ್ನು ನಂಬಿ ಚಿಕ್ಕನಿಂದ ಬೆಳೆಸಿದ ಅವರೆಲ್ಲರೂ ಚೆನ್ನಾಗಿರ್ಲಿ. ಅವರೇ ಚೆನ್ನಾಗಿರ್ಲಿ ಬಿಡು. ಸರಿ ಅಂದ್ರೆ ನಾನ್ ಹೇಳದ್ನಲ್ಲ ಹಾಗೆ ಮಾಡಿ. ಓನರ್ ಏನಾದ್ರೂ ಸಾಲ ಕೊಟ್ರೆ ಫಸ್ಟ್ ಸ್ಕೂಲಿಗೆ ಸೇರ್ಸೋಣ. ಶಾಂತಿ ಶಾಂತಿ, ನೋಡಿ ನನ್ನ ಕೊರಳಲ್ಲಿರೋ ತಾಳಿನು ಕಿವಿಲಿರೋನು ಮಾರ್ಬಿಟ್ಟು ನನ್ನ ಕಂದನ ಸ್ಕೂಲಿಗೆ ಸೇರ್ಸಿ. ಶಾಂತಿ ಶಾಂತಿ ಶಾಂತಿ. ಕಂದ ಮಗನೇ ಕಂದ ಮಗನೇ ಎಲ್ಲ ಇದ್ದು ನಿನ್ನ ಬೀದಿ ಬಿಕಾರಿಯಾಗಿ ಮಾಡ್ಬಿಟ್ಟೆ ಕಣೋ. ನನ್ನ ಕ್ಷಮಿಸ್ಬಿಡು ಮಗನೇ. ಶಾಂತಿ, ಅವನ್ಗೆ ಯಾಕೆ ಎಲ್ಲ ಹೇಳ್ತೀಯ? ಹೇಳ್ಬೇಡ ಹೇಳ್ಬೇಡ. ನನ್ನ ನಂಬೆ ಚಿಕ್ಕದಿಂದ ಬೆಳೆಸಿದ ಅವರೆಲ್ಲರೂ ಚೆನ್ನಾಗಿರ್ಲಿ ಬಿಡು. ಅವರೇ ಚೆನ್ನಾಗಿರ್ಲಿ ಬಿಡು. ಸರಿ ಅಂದ್ರೆ ನಾನು ಹೇಳದ್ನಲ್ಲ ಹಾಗ ಮಾಡಿ. ಅವ್ರೇನಾದ್ರೂ ಸಾಲ ಕೊಟ್ರೆ ಮೊದ್ಲು ಶ್ರೀರಾಮನ ಸ್ಕೂಲಿಗೆ ಸೇರ್ಸೋಣ. ಶಾಂತಿ, ನಿನ್ನ ತಾಳಿ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ ಕಣೆ. ನನಗಿಷ್ಟ ಇಲ್ಲ. ಆ ಬಂಗಾರ ನಿನ್ನ ಕೊರಳಲ್ಲೇ ಇರ್ಬೇಕು ಕಣೆ.
ಜಮೀನ್ದಾರ್ಕನಪ್ಪ
ಈ ಮನೆ ಯಜಮಾನಿ ಅವರು ಚಿಕ್ಕ ಯಜಮಾನರು ಚಿಕ್ಕ ಯಜಮಾನಿ ಮೊದ್ಲು ನೀನ್ ಯಾರು ಅಂತ ಹೇಳು. ಈ ಮನೆ ಮಗಳು ವಸಂತ ಅಂತ ನೋಡು, ಇವರು ನನ್ನ ಯಜಮಾನ್ರು. ಅತ್ತೆ ನೀನ್ ಯಾರು? ವಸಂತ ಅಂದ್ರೆ ಇವನು ನಮ್ ಶಿವಣ್ಣಮ್ಮನ ಮಗ ಕಣೆ. ಇವನು ಶಿವಣ್ಣನ ಮಗನ? ನೋಡಿ ಇವನಿಂದ ಸ್ವಲ್ಪ ದೂರನೇ ಇರಿ ನೀವು. ಮೈ ಕಾನಾಗೆ ಗಂಡ ಶಿವಣ್ಣ. ಏ ಕಳ್ ಮಾಮ, ಯಾಕೆ ನಡುತ್ತೇನೆ? ಧೈರ್ಯವಾಗಿ ಮಾತಾಡು. ಹಾಗೆಲ್ಲ ಮಾತಾಡ್ಬಾರ್ದು. ಪರವಾಗಿಲ್ಲ ಶಾಂತಿ. ಅಲ್ಲ, ಮಗನಿಗೆ ನಾವ್ ಯಾರು ಅಂತ ಮುಂಚಿತವಾಗಿ ತಿಳಿಸ್ಕೊಟ್ಟಿದ್ಯಾ? ಎಲ್ರೂ ಕೂಡ ಮುಂಚಿತವಾಗಿ ಎಲ್ಲನ್ನೂ ಪರಿಚಯ ಮಾಡೋದು ಇಲ್ಲ, ಆದ್ರೆ ನೀನ್ ತಿಳಿಸ್ಕೊಟ್ಟಿದ್ಯಲ್ಲ. ಹೇಗಿದೆಯಲ್ಲ ನೋಡಿ, ಅಲ್ಲಿ ಹಾಲಿಟ್ಟಿದ್ದೀನಿ, ತಗೊಂಡ್ ಬನ್ನಿ. ಮಾವ ಅತ್ತೆ ಎಲ್ರು ಚೆನ್ನಾಗಿದಾರ? ಅಯ್ಯೋ ಪಾಪ, ಏನಿದೆ ಶಾಂತಿ, ತುಂಬಾನೇ ಸೊರಗೋಗ್ಬಿಟ್ಟಿದ್ಯಲ್ಲ. ಯಾಕೆ ನಿದ್ದೆ ಮಾಡಿಲ್ವಾ ನೀನು, ಅಥವಾ ತಿನ್ನೋದಕ್ಕೆ ಕೂಳಿಲ್ವಾ? ನೆಮ್ಮದಿಯಾಗಿ ನಿದ್ದೆ ಮಾಡಿ. ಮನೆಯಲ್ಲಿದ್ಯಮ್ಮ, ಬೀದಿ ಬೀದಿಲಿ ಹಾಲಿಯೋರು ನಾವು. ಯಾಕಮ್ಮ, ಆಸ್ತಿ ಅಂತಸ್ತು ಎಲ್ಲ ಇತ್ತಲ್ಲ, ಏನಾಯ್ತು ನಿನಗೆ? ತಿನ್ನೋದಕ್ಕೆ ಊಟ ಏನು ಇಲ್ವಾ? ಇಡೀ ಮನೆ ಟ್ರೆಜರಿ ಬೇಗನೆ ಒತ್ಕೊಂಡಿಲ್ಲಮ್ಮ, ಒಳ್ಬೇಳೆ ಊಟ ಮಾಡ್ಬೋದಾಯ್ತಲ್ಲ. ಯಾವ್ದು? ನಾನ್ ಒತ್ಕೊಂಡೋಗಿದ್ದೀನ ನೋಡು. ಹೋಟ್ಲಲ್ಲಿ ಏಂಜಲಿ ಹತ್ತಿದ ನನ್ನ ಗಂಡ ಒಂದ್ ಹೊತ್ತಿಗೆ ಹೊಟ್ಟೆಗೆ ಊಟ ತಂದ ಆಗ್ತಾ ಇದ್ದಾರೆ. ಮನೆಯಾಳೆ ಮಾಡುದ್ ಮಾಡ್ಬಿಟ್ಟು ನಾನಲ್ಲ ಅಂತ ಹೇಳ್ತಿದೀಯ. ಸುಳ್ಳು, ನಾನು ಯಾವ ಕೆಲ್ಸನೂ ಮಾಡಿಲ್ಲ. ಎಲ್ಲ ತಿಂದ ತೇಕ್ಬಿಟ್ಟು ಏನು ಕಾಣದಂಗಿದ್ದಿಲ್ಲಮ್ಮ. ಕಳ್ಳರು ಯಾವತ್ತಿಗೂ ನಾವ್ ಕಳ್ತನ ಮಾಡ್ಮು ಅಂತ ಒಪ್ಕೊಂತಾರ? ಹಣ ಒಡವೆ ತುಂಬಿಕೊಂಡು. ಹಾ, ಹಣ ಒಡವೆ ವಸ್ತ್ರ ಹೋದ್ರೆ ಹೋಯ್ತು ಪಾಪ. ನಿನಗೆ ನಿನ್ನ ಮಾವನಿಗೆ ಇಂತ ಕೆಲಸ ಮಾಡಿದ್ಯಲ್ಲ, ಇದು ನಿನಗೆ ಸರಿ ಕಾಣ್ತಾ ಇದೆಯಾ?
ನಿನ್ನ ಗಂಡನ್ಗೆ ಚಿಕ್ಕದಿಂದನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಯಾವುದೇ ರೀತಿ ತೊಂದರೆ ಬರ್ದಿಲ್ದಂಗ್ ನೋಡ್ಕೊಂಡಿದ್ದಾರೆ. ಇಂಥ ಮಾವನ್ಗೆ ಈ ರೀತಿಯಾದಂತ ಶಿಕ್ಷೆ ಕೊಟ್ಟಿದ್ಯಾಲ, ಇದು ಸರಿ ಅನಿಸ್ತಾ ಇದೆಯಾ? ನನಗೂ ಸ್ವಭಾವಿನ ಮಾನವೀಯತೆ ಎಲ್ಲ ಇದೆ. ನಿಮಗೆ ಹಣ ಬೇಕು, ಆಸ್ತಿ ಬೇಕು, ಆದ್ರೆ ನನಗೆ ಪ್ರೀತಿ ವಿಶ್ವಾಸ ಬೇಕು. ಆ ಪಾಪಿ ಕೊಟ್ಟ ಪತ್ರಕ್ಕೆ ನನ್ನ ಗಂಡ ಇದ್ದ ಮುಂದೆ ನೋಡಿದೆ, ಸೈನ್ ಮಾಡ್ಕೊಟ್ಟಿದ್ದಾನೆ. ದಯವಿಟ್ಟು ಹೀಗೆಲ್ಲ ಮಾತಾಡ್ಬೇಡ. ಈ ಮನೇಲಿ ಮುಸ್ರೆ ತಿಕ್ಕೊಂಡು ಬಿದ್ದಿದ್ ನಾಯಿ ನೀನು? ಇವಾಗ ನಮ್ಮ ಬಗ್ಗೆ ಕೀಳಾಗಿ ಮಾತಾಡೋಷ್ಟು ಕೊಬ್ಬಂತೀನಿ. ಅದರಲ್ಲಿ ನನಗೆ ತುಂಬಾ ನೆಮ್ಮದಿ ಇದೆ. ಆದ್ರೆ ಈ ಮನೆ ಬಂದು ಯಾರಿಗೋಸ್ಕರ ನೀನಿದ್ದೆ? ಏನ್ ಮಾಡ್ದ ನೀನು? ನಾವೇನು ಮಾವನೇನಾದ್ರು ಕೊಂದ್ವಾ? ನಿಮ್ ಯೋಗ್ಯ ತೆಗಿಸ್ಬೇಕು. ಯಾಕ ಆ ದೇವ್ರು ತಕ್ಕವಾಗಿ ಶಿಕ್ಷೆ ಕೊಟ್ಟಿದ್ದಾನೆ. ಎಷ್ಟೇ ಕೊಪ್ಪು ನಾನು ಕೊಪ್ಪ? ನನ್ನ ಗಂಡ ನಿಮ್ಮನ್ನೆಲ್ಲ ಕೂರಿಸಿ ನಿಮ್ಮನ್ನ ಹೊಟ್ಟೆ ತುಂಬಾ ತಂದ ಹಾಕ್ತಿದ್ದಲ್ಲ, ಅದಕ್ಕೆ ನಮಗಿರೋದು ಕೊಪ್ಪೆ. ಈ ಮನೆಗೆ ನೀನು ನಾ ಸೊಸೆ ಮಾಡ್ಕೊಳ್ಳೋಕೆ ಹೇಳಿದ್ದು ನಾನೇ ಹೇಳಿ ಈಗ ಈ ಮನೆಗೆ ಬಂದು ನಮ್ಮ ಮೇಲೆ ಆರೋಪ ಹೊತ್ತಿ ನಮ್ಮ ಮೇಲೆ ಮಾಡ್ತಾ ಇದ್ದೀಯ. ಕೇಳೆ, ಚೆನ್ನಾಗಿ ಕೇಳೆ ಭಿಕಾರಿ ಮಗಳೇ. ಈ ಮನೆ ಗೌಡ್ತಿ ಶಿವಣ್ಣನ ತಾಯಿ ಆಸೆ ಅಂತೆ ಈ ಮನೆಗೆ ಸೇರಿದ್ದೀನಿ. ನಿನ್ನ ಈತ ಉಪವಾಸದಿಂದ ನಿನ್ನ ಮಾತಿನಿಂದ ಏನಾನು ಬಂದು ಸೇರಿಲ್ಲ. ನನ್ನ ಗಂಡನ ಆಸ್ತಿ. ನೋಡು, ಈ ಮನೆತನದ ಆಸ್ತಿ ಎಲ್ಲ ನಮ್ದೇ ಹೊರತು ಈ ನಿಂದಾಗೋದಕ್ಕೆ ಸಾಧ್ಯವಿಲ್ಲ, ಅಥವಾ ನಿನ್ನ ಗಂಡಾಗೋದಕ್ಕೆ ಸಾಧ್ಯವಿಲ್ಲ. ಈ ಮನೆಗೆ ಸೇರಿರೋಳು ನೀನು. ಇಲ್ಲ ಸಲ್ಲದನ್ನೆಲ್ಲ ಹೇಳ್ತಾ ಇದೆಯಲ್ಲ, ಎಷ್ಟು ಕೊಬ್ಬಿರ್ಬೇಕು ನಿನ್ಗೆ? ಮಾವ ಇದ್ರೆ ಪಾತ್ರ ಇಸ್ಕೊಂಡು ಚೆನ್ನಾಗಿ ನೋಡ್ಕೊಳ್ಳಿ, ಅವಾಗ ಗೊತ್ತಾಗತ್ತೆ. ದೊಡೆ, ನಿನಗೊಂದು ಮಾತು ಗೊತ್ತಿದ್ಯಾ? ನಿನ್ನ ಮಾವ ಈ ರೀತಿ ಆಗೋದಕ್ಕೆ ಕಾರಣ ನೀನು ಹೊಡೆದಿರೋ ಒಂದೇ ಒಂದು ಏಟಿಂದ ಅವರು ಇಷ್ಟೆಲ್ಲ ಅನುಭವಿಸ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ನೀನೇ ನೀನೇ ನೀನೇ. ಹಾ, ಈಗ್ಲಾದ್ರೂ ಗೊತ್ತಾಯ್ತೇನೆ ನಯವಂಚಕಿ ಮಾಡಿದನೆಲ್ಲ ಮಾಡಿ ಏನು ಗೊತ್ತಿಲ್ಲ ಅನ್ನೋ ತರ ಇದೆಯಲ್ಲ. ನೋಡು, ನಿನಗೆ ನೀನೇ ಮಾಡಿದ್ದು ಸರಿ ಅನ್ನೋದಿದ್ರೆ ನಿನ್ನ ಮಗನ ಮೇಲೆ ಪ್ರಮಾಣ ಮಾಡಿ ಹೇಳು, ನಾನು ಈ ರೀತಿಯಾದಂತ ತಪ್ಪು ಮಾಡಿಲ್ಲ ಅಂತ. ಮಾಡೇ ಪ್ರಮಾಣವನ್ನು. ವಸಂತ, ಅವೆಲ್ಲ ಮುಗ್ದೋಗ್ತ ಬಿಡಮ್ಮ. ಆ ಮಗನ ಮೇಲೆ ಬಂಡಿ ಮಗನೆ ಎಲ್ಲ ಆಗಿದ್ದು ನಿನ್ನಿಂದ. ನಮ್ಮ ಮನೆಯ ಬಿಟ್ಟಿ ಕೂಡ ತಿನ್ಕೊಂಡು ನಮ್ಮ ಮೇಲೆ ತಿನ್ಕೊಂಡಿದ್ದೀನಿ, ನಿನಗೆ ಇಷ್ಟೆಲ್ಲ ಮಾತಾಡ ಕೊಡ್ತಾ ಇದ್ದೀರಾ? ನನ್ನ ಮಗನ ಮೇಲೆ ಆಡೆ ತಾನೇ
ಬ್ಯಾಂಕರ್ ಸೈಡ್ಗೆ ಹೋಗ. ಮಾಡಿದ್ದು ದೊಡು ದೊಡು, ನೀವು ಮಾಡಿದಂತ ತಪ್ಪಿಗೆ ನಿಮ್ಗೆಲ್ಲ ಸರಿಯಾದಂತ ಶಿಕ್ಷೆ ಆಗಿದೆ. ಅನುಭವಿಸ್ಕೊಂಡು ಬಿದ್ದೀರಿ. ದೊಡು, ನಿನಗೆ ನಿಜವಾಗ್ಲೂ ಅಪ್ಪನ ಮೇಲೆ ಪ್ರೀತಿ ವಾತ್ಸಲ್ಯ ಮಮತೆ ಅನ್ನೋದಿದ್ದಿದ್ರೆ ನೀನು ಈ ರೀತಿ ತಪ್ಪು ಮಾಡ್ತಾ ಇರ್ಲಿಲ್ಲ. ಅಲ್ದೆ 5 ವರ್ಷ ಬಿಟ್ಕೊಂಡು ಕೂಡ ನೀನು ಇಲ್ಲಿಗೆ ಬರ್ತಾನೆ ಇರ್ಲಿಲ್ಲ. ಅರ್ಥವಾಯ್ತಾ? ಮಾಮ ತಾತ ಚಿಕ್ಕಪ್ಪ ಎಲ್ಲರೂ ಇದ್ದಾರೆ, ನಿನ್ನತ್ತೆ
ಅಪ್ಪಾಜಿ ಏನು ಮಾತು ಅಂತ ಆಡ್ತಾ ಇದ್ದೀರಾ? ನೀವು ಹೇಳ್ತಿರೋ ಮಾತು ಸತ್ಯನ ಅಪ್ಪಾಜಿ ಹೇಳಿ. ನಮ್ಮ ಮೊಮ್ಮಗನ ಈ ಕೊಲಪಾತವರು ಕೊಂದು ಬಿಡ್ತಾರೆ ಅಂತ ದೂರ ಹಾಕಿದಾನೋ ನಾನು? ನನ್ನ ಕೊಲವು ನಿನ್ನ ತಾಯಿ ಶಶಿ ಚಂದ್ರ ನಾಗ ಕಣಮ್ಮ ನಾಗ. ನಾನು
ನನ್ನ ತಾತ ನನ್ನ ತಾಯಿ ಕೊಟ್ಟ ಆಸ್ತಿಯನ್ನು ನನ್ನ ಕೈಯಲ್ಲಿ ಕಾಪಾಡ್ಕೊಳ್ತಾನೆ. ನನ್ನನ್ನು ನಂಬಿದ ಜನಗಳು ನನ್ನ ಸಣ್ಣಬಿಡಿ ಅಂತ ಹೇಳಿ ಅಪ್ಪಾಜಿ. ಅಪ್ಪ ನಿನ್ ಮಾತು ಕೇಳ್ತಾನೆ, ಈ 5 ವರ್ಷ ಮನೆ ಬಿಟ್ಟು ಹೋಗಿದ್ದು ನೀನು ಮುಸಾಡಿದ್ದ ಅಂತ ತಾನೆ ಮತ್ತೆ ಬಂದು ನಾನು ನಂಬಿದವರಿಂದ. ಒಂದು ದಿನ ದಶರಥನ ಮಗ ಶ್ರೀರಾಮಚಂದ್ರ ನಡ್ಕೊಂಡು ಬರ್ಬೇಕಾದ್ರೆ ಅವನ ಕಾಲ್ಗೆ ಒಂದು ಅಲ್ಲಿ ಸಿಕ್ಕೊಳ್ತಿರ್ತದೆ. ಆಗ ಶ್ರೀರಾಮಚಂದ್ರ ಆ ಅಲ್ಲಿನ ಕೈಲಿಗೆ ಎತ್ಕೊಂಡು ಯಾಕಪ್ಪ ಕೂಪ ಹೆಕ್ಕಿಲ್ವಂತೆ ಕೇಳಿದಂತೆ. ಆಗ ಅಲ್ಲಿ ತಾಯಿಯವನು ನೀನೇ ತುಳಿದಿರುವಾಗ ನಾ ಯಾರನ್ನ ಕೂಪಳ್ಳಿ ಅಂತಿರ್ತೇವಪ್ಪ. ಬೆಲೆಯಲ್ಲಿದೆ ಕೊನೆಯಲ್ಲಿದೆ ನಾಯಕ್ಕೆ ಬೆಲೆಯಲ್ಲಿದೆ ವಿಧಿ ಹೂಡಿದ ಸಂಚಿದಾದ ವಿಧಿ ಹೂಡಿದ ಸಂಚಿದಾದ
I'm